ಎಲ್ರಿಗೂ ನಮಸ್ಕಾರ ಆತ್ಮೀಯವಾದ ಸ್ವಾಗತ ಇವತ್ತಿನ ಅವಧಿಯಲ್ಲಿ ಎರಡು ಸಾವಿರದ ಹದಿನೈದು ಕನ್ನಡ ಪೇಪರನ್ನು ಹಿಂದಿನ ಅವಧಿಗಳಲ್ಲಿ ಸಾಲ್ವ್ ಮಾಡ್ತಾ ಇದ್ವಿ ಅದರ ಮುಂದುವರೆದ ಭಾಗವನ್ನು ಇವತ್ತಿನ ಅವಧಿಯಲ್ಲಿ ನೋಡ್ಕೊಳ್ತಾ ಹೋಗುವ ಇದು ಕನ್ನಡ ಪೇಪರ್ ಆಗಿರುತ್ತೆ ಎಚ್ ಎಸ್ ಟಿಗೆ ಸಂಬಂಧಪಟ್ಟಂಥ ಎರಡು ಸಾವಿರದ ಹದಿನೈದರ ಕನ್ನಡ ಮೆಥಡ್ ಪೇಪರ್ ಪೇಪರ್ ಟು ಆಗಿದೆ ಇಲ್ಲಿ ಇಪ್ಪತ್ತಾರನೇ ಕ್ವಶನ್ ಈ ರೀತಿ ಇದೆ ಮಳೆ ಬರಲು ಕೆರೆ ತುಂಬಿತು ವಾಕ್ಯದಲ್ಲಿ ಗೆರೆ ಎಳೆದ ಪದವು ಅಂತ ಇದೆ ಇಲ್ಲಿ ಗೆರೆ ಎಳೆದ ಪದ ಬರಲು ಅನ್ನುವಂಥದ್ದು ಇದೆ ಈ ಒಂದು ಪದದಲ್ಲಿರುವಂತಹ ಯಾವ ಒಂದು ಪದವಾಗಿದೆ ಇದು ಅಂತ ಇಲ್ಲಿ ಕೇಳಿದಾರೆ ಇದು ಕ್ರತ್ ಕ್ರದಂತಾವ್ಯಯವಾಗಿದೆ ಹೇಗೆ ಅನ್ನೋದನ್ನ ಇಲ್ಲಿ ಹೇಳ್ತೀನಿ ಕ್ರದಂತಾವ್ಯ ಅಂತ ಹೇಳಿದರೆ ಅವ್ಯಯದಂತೆ ರೂಪಭೇದವಿಲ್ಲದೆ ಕೃತ್ ಪ್ರತ್ಯಯಗಳು ಧಾತುಗಳ ಮುಂದೆ ಸೇರುವುದನ್ನ ಕ್ರದಂತಾವ್ಯಗಳು ಅಂತ ಕರೀತಾರೆ ಇದರಲ್ಲಿ ಐದು ವಿಧ ಇದೆ ಇದು ಹೇಗೆ ಅದು ಕ್ರದಂತಾವ್ಯ ಆಗುತ್ತೆ ಅನ್ನೋದನ್ನ ಇಲ್ಲಿ ವಿಧಗಳು ಹೇಳುವಾಗ ಹೇಳ್ತಾ ಹೋಗ್ತೀನಿ ಇದು ಕ್ರದಂತಾವ್ಯಯವಾಗಿದೆ ಬರಲು ಅನ್ನುವಂಥ ಒಂದು ಶಬ್ದ ಕ್ರದಂತಾವ್ಯಗಳಲ್ಲಿ ಯಾವ ವಿಧದಲ್ಲಿ ಬರುತ್ತೆ ಅನ್ನೋದನ್ನು ಇಲ್ಲಿ ಹೇಳ್ತೀನಿ ಮೊದಲನೇದಾಗಿ ವರ್ತಮಾನ ಕ್ರದಂತಾವ್ಯಯ ಧಾತುಗಳ ಮುಂದೆ ಅವ್ಯಯದಂತೆ ವರ್ತಮಾನ ಕಾಲದ ಯಾವ ಪದಗಳು ಉತ್ತ ಅಥವಾ ಉತ್ತ ಪ್ರತ್ಯಯಗಳು ಸೇರಿದಾಗ ಆಗುತ್ತದೆ ಇದು ವರ್ತಮಾನ ಕ್ರದಂತಾವ್ಯಯ ಆಗುತ್ತೆ ಉದಾಹರಣೆಗೆ ಹೋಗು ಅನ್ನುವಂಥ ಒಂದು ಧಾತುವ ಮುಂದೆ ಉತ್ತ ಅನ್ನುವಂಥ ಶಬ್ದ ಶಬ್ದ ಬಂದರೆ ಅದೇನಾಗುತ್ತೆ ಆ ಒಂದು ಪ್ರತ್ಯಯ ಬಂದರೆ ಅದು ಹೋಗುತ್ತಾ ಅಂತಾಗುತ್ತೆ ಇದು ವರ್ತಮಾನ ಕ್ರದಂತಾವ್ಯಯವಾಗಿದೆ ಆಮೇಲೆ ನಗುತ್ತಾ ಹಾಡುತ್ತಾ ನೋಡುತ್ತಾ ಆಡುತ್ತಾ ಹಾಂ ನಗು ಪ್ಲಸ್ ಉತ್ತ ನಗುತ್ತಾ ಇಲ್ಲಿ ಉತ್ತ ಅನ್ನುವಂಥದ್ದು ಏನಾಗಿದೆ ವರ್ತಮಾನ ಕಾಲದ ಪ್ರತ್ಯಯವಾಗಿದೆ ಇದು ವರ್ತಮಾನ ಕರದಂತಾವ್ಯ ಇಲ್ಲಿ ಆಪ್ಷನ್ಸ್ಗಳಲ್ಲಿ ವರ್ತಮಾನ ಕರದಂತಾವ್ಯ ಅಂತ ಆಪ್ಷನ್ ಇದ್ದರೆ ಅದನ್ನು ಟಿಕ್ ಮಾಡಿ ಇಲ್ಲ ಅಂತ ಹೇಳಿದ್ರೆ ಅದು ಏನಾಗುತ್ತೆ ಹೋಗುತ್ತಾ ಅನ್ನುವಂಥದ್ದು ಕ್ರದಂತಾವ್ಯ ಆಗುತ್ತೆ ಆಮೇಲೆ ಹೋಗುತ್ತಾ ನೋಡುತ್ತಾ ಬರುತ್ತಾ ಆಡುತ್ತಾ ಅನ್ನುವಂಥ ಇವುಗಳು ಉತ್ತ ಅನ್ನುವಂಥ ಒಂದು ಅವ್ಯಯ ಅಲ್ಲಿ ಬಂದರೆ ಅದು ವರ್ತಮಾನ ಕ್ರದಂತಾವ್ಯ ಆಗುತ್ತೆ ಆಮೇಲೆ ಭೂತಕಾಲ ಕ್ರದಂತಾವ್ಯ ಯಾವುದು ಅಂತ ಕೇಳಿದರೆ ಧಾತುಗಳ ಮುಂದೆ ಅವ್ಯಯದಂತೆ ಭೂತಕಾಲದ ದು ಈ ಪ್ರತ್ಯಯಗಳು ಸೇರಿದಾಗ ಆಗುತ್ತದೆ ಏನಾಗುತ್ತದೆ ಭೂತಕಾಲ ಕ್ರದಂತಾವ್ಯಯ ಆಗುತ್ತೆ ಉದಾಹರಣೆಗೆ ಅಂತ ಹೇಳಿದರೆ ನಗು ಪ್ಲಸ್ ದು ನಕ್ಕು ಇಲ್ಲಿ ದು ಬಂದಿದೆ ಬೇ ಪ್ಲಸ್ ದು ಬೆಂದು ನಗು ಪ್ಲಸ್ ಈ ನುಂಗು ದು ಕೊಂದು ಈ ರೀತಿಯಾಗಿ ಇಲ್ಲಿ ಬರುವಂತಹ ಒಂದು ಪ್ರತ್ಯಯಗಳು ಏನಾಗಿವೆ ಇದು ಭೂತಕಾಲದ ಪ್ರತ್ಯಯಗಳಾಗ್ತವೆ ಇವುಗಳನ್ನು ಏನಂತ ಕರಿತೀವಿ ಭೂತ ಕ್ರದಂತಾವ್ಯ ಅಂತ ಕರಿತೀವಿ ಆಮೇಲೆ ನಿಷೇಧಾರ್ಥಕ ಕ್ರದಂತಾವ್ಯ ಧಾತುಗಳ ಮುಂದೆ ನಿಷೇಧಾರ್ಥ ತೋರುವ ಅದೇ ಪ್ರತ್ಯಯ ಸೇರಿದಾಗ ಉಂಟಾಗುತ್ತದೆ ಇದು ನಿಷೇಧಾರ್ಥಕ ಕ್ರದಂತಾವ್ಯವಾಗಿದೆ ಇಲ್ಲಿ ಏನಂತ ಬರುತ್ತೆ ನೋಡಿ ನಗು ಪ್ಲಸ್ ಅದೇ ನಗದೆ ನಗದೆ ಅನ್ನುವಂಥ ಒಂದು ನಿಷೇಧಾರ್ಥಕ ತೋರುವಂಥ ಒಂದು ಪ್ರತ್ಯಯ ಬರುತ್ತೆ ಅಲ್ಲಿ ಅದೇ ಅನ್ನುವಂಥ ಪ್ರತ್ಯಯ ಸೇರಿದವಾಗ ಅಲ್ಲಿ ನಗದೆ ಅನ್ನುವಂಥ ಒಂದು ನಿಷೇಧಾರ್ಥಕ ಶಬ್ದ ಉಂಟಾಗುತ್ತೆ ಅದು ಏನಾಗಿದೆ ನಿಷೇಧಾರ್ಥಕ ಕೃದಂತಾವ್ಯವಾಗಿದೆ ಕೇಳದೆ ಕೇಳು ಪ್ಲಸ್ ಅದೇ ತಿಳಿ ಪ್ಲಸ್ ಅದೇ ಸೇರು ಪ್ಲಸ್ ಅದೇ ತಿನ್ನು ಪ್ಲಸ್ ಅದೇ ಬರು ಪ್ಲಸ್ ಅದೇ ಹೋಗು ಪ್ಲಸ್ ಅದೇ ಇದು ನಿಷೇಧಾರ್ಥ ತೋರುವ ಪ್ರದ ಪ್ರತ್ಯಯಗಳಾಗ್ತವೆ ಇವುಗಳನ್ನು ನಿಷೇಧಾರ್ಥಕ ಕ್ರದಂತಾವ್ಯ ಅಂತ ಕರೀತಾರೆ ಆಮೇಲೆ ಭಾವಲಕ್ಷಕ ಕ್ರದಂತಾವ್ಯ ಧಾತುಗಳ ಮುಂದೆ ಅಲ್ಲು ಅಥವಾ ಎ ಪ್ರತ್ಯಯಗಳು ಬಂದಾಗ ಭೂತ್ ಭಾವಲಕ್ಷಕ ಕ್ರದಂತಾವ್ಯಗಳು ಉಂಟಾಗ್ತವೆ ಉದಾಹರಣೆ ಹಾಡು ಪ್ಲಸ್ ಅಲು ಹಾಡಲ್ಲು ನೋಡು ಪ್ಲಸ್ ಅಲು ನೋಡಲು ಕೇಳು ಪ್ಲಸ್ ಅಲ್ಲೂ ಕೇಳಲು ಬರು ಪ್ಲಸ್ ಅಲು ಬರಲು ಇಲ್ಲಿ ಬಂದಿದೆ ನೋಡಿ ಇದು ಭಾವಲಕ್ಷಕ ಕ್ರದಂತಾವ್ಯವಾಗಿದೆ ಬರಲು ಅನ್ನುವ ಇಲ್ಲಿ ಕೊಟ್ಟಿರುವಂತಹ ಶ ವಾಕ್ಯದಲ್ಲಿ ಬರಲು ಅನ್ನುವಂಥದ್ದು ಒಂದು ಕ್ರದಂತಾವ್ಯವಾಗಿದೆ ಯಾಕೆ ಅಂದರೆ ಅಲ್ಲಿ ಅಲುವಂತಹ ಒಂದು ಕ್ರದಂತ ಸಾರಿ ಪ್ರತ್ಯಯ ಸೇರಿದೆ ಹಾಗಾಗಿ ಇದು ಭಾವಲಕ್ಷಕ ಕ್ರದಂತಾವ್ಯವಾಗಿದೆ ಹೋಗು ಪ್ಲಸ್ ಅಲು ಓಡು ಪ್ಲಸ್ ಅಲು ಬರೆ ಪ್ಲಸ್ ಅಲು ಬರೆಯಲು ಇಲ್ಲಿ ಕಣ್ ಪ್ಲಸ್ ಅರ್ ಪ್ಲಸ್ ಎ ಇಲ್ಲಿ ಅಲು ಆಯಿತು ಇದು ಎ ಶಬ್ದ ಹೇಗೆ ಬರುತ್ತೆ ಅಂದರೆ ಕಣ್ಣು ಪ್ಲಸ್ ಅರ್ ಪ್ಲಸ್ ಎ ಅಂದರೆ ಕಣ್ಣಾರೆ ಕಿವಿ ರೆ ಕಿವಿ ಪ್ಲಸ್ ಅರ್ ಪ್ಲಸ್ ಎ ಅಂತ ಬಂದು ಈ ರೀತಿಯಾಗಿ ಅದು ಏನಾಗುತ್ತೆ ಭಾವಲಕ್ಷಕ ಕ್ರದಂತಾವ್ಯ ಆಗುತ್ತೆ ಹಾಂ ಇಲ್ಲಿ ವಾಕ್ಯದಲ್ಲಿ ಕ್ರದಂತಾವ್ಯವನ್ನು ಗುರುತಿಸಲಿಕ್ಕೆ ಹೇಳ್ತಾರೆ ಒಂದು ವೇಳೆ ಅದು ಈ ರೀತಿಯಾಗಿ ಅವ್ಯಯದಲ್ಲಿ ವಿಧ ಕೊಟ್ಟರೆ ಕೂಡ ಅದನ್ನು ನಿಮಗೆ ಬರೀಲಿಕ್ಕೆ ಗೊತ್ತಾಗಬೇಕು ಅನ್ನೋದನ್ನು ಅದರಲ್ಲಿ ಯಾವ ವಿಧಗಳು ಇವೆ ಹೇಗೆ ಅದನ್ನು ಐಡೆಂಟಿಫೈ ಮಾಡ್ಬೋದು ಅನ್ನೋದನ್ನು ಹೇಳ್ತಾ ಇದ್ದೀನಿ ಈ ರೀತಿಯಾಗಿ ಆಮೇಲೆ ಪ್ರಶ್ನಾರ್ಥಕ ಕ್ರದಂತಾವ್ಯ ಅಂತ ಹೇಳಿದರೆ ಧಾತುಗಳ ಮುಂದೆ ಅರೆ ಪ್ರತ್ಯಯ ಬಂದಾಗ ಏನಾಗುತ್ತೆ ಅದು ಪ್ರಕ್ಷಾತ್ ಪಕ್ಷಾರ್ಥಕ ಕ್ರದಂತಾವ್ಯ ಆಗುತ್ತೆ ಇಲ್ಲಿ ಬಂದರೆ ನಿಂತರೆ ಕೊಟ್ಟರೆ ಕೇಳಿದರೆ ಹೋಗು ಪ್ಲಸ್ ದ ಪ್ಲಸ್ ಅರೆ ಇಲ್ಲಿ ಅರೆ ಬಂದಿದೆಯಲ್ವಾ ಹೋದರೆ ಈ ರೀತಿಯಾಗಿ ಬರು ಪ್ಲಸ್ ದ ಪ್ಲಸ್ ಅರೆ ಬಂದರೆ ನಿಲ್ಲು ಪ್ಲಸ್ ದ ಪ್ಲಸ್ ಅರೆ ನಿಂತರೆ ಕೊಡು ಪ್ಲಸ್ ಡ ಪ್ಲಸ್ ರೆ ಅಂದರೆ ಕೊಟ್ಟರೆ ಈ ರೀತಿಯಾಗಿ ಕೇಳು ಪ್ಲಸ್ ದ ಪ್ಲಸ್ ರೇ ಅರೆ ಇಲ್ಲಿ ಅರೆ ಅನ್ನುವಂಥ ಒಂದು ಶಬ್ದ ಬಂದಿದೆ ಅಂತ ಹೇಳಿದ್ರೆ ಅದೇನಾಗುತ್ತೆ ಪಕ್ಷಾರ್ಥಕ ಕ್ರದಂತಾವ್ಯಯ ಆಗುತ್ತೆ ಈ ರೀತಿಯಾಗಿ ಅವ್ಯಗಳು ಹೇಗೆ ಬರ್ತವೆ ಅಂತ ಗೊತ್ತಾಯಿತು ಅದರಲ್ಲಿರುವಂತಹ ಉಪವಿಭಾಗಗಳನ್ನ ಕೂಡ ಹೇಳಿದ್ದೇನೆ ಇಲ್ಲಿ ಮಳೆ ಬರಲು ಬರು ಪ್ಲಸ್ ಅಲ್ಲು ಅಂತ ಇದೆ ಅದು ಕ್ರದಂತಾವ್ಯಯ ಆಗುತ್ತೆ ಇದು ಯಾವ ಕ್ರೆದಂತಾವ್ಯ ಆಗುತ್ತೆ ಯಾಕೆ ಅದನ್ನು ಹಾಗೆ ರೀತಿ ಕರೀತಾರೆ ಅಂತ ಕೇಳಿದ್ದೀನಿ ಅಲು ಅಂತ ಅಲು ಅಥವಾ ಎ ಅನ್ನುವಂಥ ಶಬ್ದ ಬರೋದ್ರಿಂದ ಅದು ಭಾವಲಕ್ಷಕ ಕೃದಂತಾವ್ಯ ಆಗುತ್ತೆ ಆಮೇಲೆ ಮಮಿಂಕೆಯ ಮಮಿಂಕೆಯದೋಳು ಎಂಬುದು ಇವುಗಳನ್ನು ತಿಳಿಸುತ್ತದೆ ಅಂತ ಕೇಳಿದ್ದಾರೆ ಮಮಿಂಕೆ ಇದೊಳು ಈ ಒಂದು ಶಬ್ದದಲ್ಲಿ ಬಂದಿರುವಂಥದ್ದು ಯಾವುದು ಅಂತ ಕೇಳಿದರು ಇಲ್ಲಿ ಅಕ್ಷರ ಗಣಗಳು ಅಂತ ಇತ್ತು ವಿಭಕ್ತಿ ಪ್ರತ್ಯಯಗಳು ಅಂತ ಇತ್ತು ಕೃತ್ ಪ್ರತ್ಯಯ ಅಂತ ಇತ್ತು ವಚನಗಳು ಅಂತ ಇತ್ತು ಇಲ್ಲಿ ಕೊಟ್ಟಿರುವಂಥ ಒಂದು ಆಪ್ಷನ್ಸ್ಗಳ ಪ್ರಕಾರ ಇದು ಮಮ್ಮಿಂಕಿ ಇರ ದೊಳ್ ಅನ್ನುವಂಥದ್ದು ಒಂದು ವಿಭಕ್ತಿ ಪ್ರತ್ಯಯವಾಗಿದೆ ಯಾಕೆಂದರೆ ಇಲ್ಲಿ ದೊಳ್ ಅಂತ ಇದೆ ಒಳ್ಳು ಅನ್ನುವಂಥ ಒಂದು ವಿಭಕ್ತಿ ಪ್ರತ್ಯಯವಾಗಿದೆ ಇದು ಹಳಗನ್ನಡ ವಿಭಕ್ತಿ ಪ್ರತ್ಯಯವಾಗಿದೆ ಇಲ್ಲಿ ನೋಡಿ ಹಳಗನ್ನಡ ವಿಭಕ್ತಿ ಪ್ರತ್ಯಯಗಳನ್ನು ಪಟ್ಟಿ ಮಾಡಿದ್ದೀನಿ ಪ್ರಥಮ ಮ ಕೃತ್ ಕರ್ತೃಕಾರಕ ಇಲ್ಲಿ ಕಾರಕಾರ್ಥಗಳನ್ನು ಕೂಡ ಹೇಳಿದ್ದೀನಿ ಯಾಕೆಂದರೆ ಜಿ ಪಿ ಎಸ್ ಟಿ ಸಾರಿ ಟಿ ಇ ಟಿ ಎಕ್ಸಾಮಲ್ಲಿ ಕರ್ತೃಕಾರಕ ಕಾರಕಗಳ ಬಗ್ಗೆ ಕೂಡ ಕೇಳಿದರು ಹಾಗಾಗಿ ಇಲ್ಲಿ ಕೇಳುವಂಥ ಚಾನ್ಸಸ್ ಇರುತ್ತೆ ಹಾಗಾಗಿ ಪ್ರಥಮ ಮ ಕರ್ತೃಕಾರಕ ದ್ವಿತೀಯ ಅಂ ಅಥವಾ ಅಮ್ ಈ ರೀತಿಯಲ್ಲಿದೆ ನೋಡಿ ಇದು ಕರ್ಮಕಾರಕ ತೃತೀಯ ಇಂ ಅಥವಾ ಇಂದಮ್ ಕರ್ಣಕಾರಕ ಚತುರ್ಥಿ ಗೆ ಕೆ ಸಂಪ್ರದಾನ ಸಂಪ್ರದಾನಕಾರಕ ಆಮೇಲೆ ಪಂಚಮಿ ಅತ್ತಣಿಂ ಅತ್ತ ಅಥವಾ ಅತ್ತಣಿಂದಂ ಅಂತ ಹೇಳಿದರೆ ಅದು ಅಪಧಾನಕಾರಕ ಆಗುತ್ತೆ ಷಷ್ಠಿ ಅನೆ ಇರುತ್ತೆ ಸಂಬಂಧಕಾರಕ ಸಪ್ತಮಿ ಒಳ್ ಕಾರಕ ಇಲ್ಲಿ ಕೊಟ್ಟಿರುವಂಥ ಅಲ್ಲಿ ಏನಿದೆ ಸಪ್ತಮಿ ವಿಭಕ್ತಿ ಪ್ರತ್ಯಯ ಇದೆ ದೊಳ್ ಅನ್ನುವಂಥದ್ದು ಒಳ್ ಅನ್ನುವಂಥ ಶಬ್ದ ಬಂದಿದೆ ಇಲ್ಲಿ ಇದು ಸಪ್ತಮಿ ವಿಭಕ್ತಿ ಪ್ರತ್ಯಯ ಇದು ಏನಾಗುತ್ತೆ ಇದು ಕಾರಕಗಳನ್ನು ಕೇಳಿದರೆ ಕಾರಕ ಅಂತ ಆಗುತ್ತೆ ಆಮೇಲೆ ಇಪ್ಪತ್ತ ಎಂಟನೇ ಆಗಿ ಬೆಟ್ಟದ ತುತ್ತ ತುದಿಯನ್ನು ಏರಿ ನಿಂತವು ಗೆರೆ ಎಳೆದ ಪದವು ಅಲ್ಲಿ ತುತ್ತ ತುದಿಯನ್ನು ಗೆರೆ ಎಳೆದಿದ್ದಾರೆ ಇದು ದ್ವಿರುಕ್ತಿಯಾಗಿದೆ ಒಂದು ಶಬ್ದ ಎರಡು ಸಲ ದ್ವಿಯ ಆಗಿದೆ ರಿಪೀಟ್ ಆಗಿದೆ ಇದು ದ್ವಿರುಕ್ತಿಯಾಗಿದೆ ಇಲ್ಲಿ ಅನುಕರಣವೀಯ ಆಮೇಲೆ ಜೋಡು ನುಡಿ ಇವುಗಳ ಬಗ್ಗೆ ನಿಮಗೆ ಗೊತ್ತಿದೆ ಹ್ಞೂ ಪ್ರತಿಯೊಬ್ಬರಿಗೆ ಗೊತ್ತಿದೆ ಅಂದ್ಕೋತೀನಿ ಜೋಡು ನುಡಿ ಅಂದರೆ ಯಾವತ್ತೂ ಜೋಡಿಯಾಗಿ ಇರುವಂಥದ್ದು ಅನುಕರಣವ್ಯ ಅಂತ ಹೇಳಿದ ಒಂದು ಒಂದು ವರ್ತನೆಯನ್ನು ಅಥವಾ ಒಂದು ಶಬ್ದವನ್ನು ಅದು ಅನುಕರಣೆ ಮಾಡಿ ಹೇಳಿರುವಂಥದ್ದಾಗಿದ್ದರೆ ಅದು ಅನುಕರಣವ್ಯ ಆಗುತ್ತೆ ದ್ವಿರುಕ್ತಿ ಅಂದರೆ ಇದು ಎರಡು ಸಲ ಬಂದಿರುವಂಥದ್ದು ತುತ್ತ ತುದಿ 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 ಅನ್ನುವಂಥದ್ದು ತುತ್ತ ತುದಿ ಆಗುತ್ತೆ ಆಮೇಲೆ ಇಪ್ಪತ್ತೊಂಬತ್ತನೇ ಆಗಿ ಡಿ ಎಸ್ ಶಂಕರ ಭಟ್ ರವರು ರಚಿಸಿದ ವ್ಯಾಕರಣ ಕೃತಿ ಯಾವುದು ಅಂತ ಕೇಳಿದರು ಆಪ್ಷನ್ಸ್ಗಳಿಗೆ ಕೊಟ್ಟಿರುವಂಥದ್ದನ್ನು ಕೂಡ ನಾನು ಇಲ್ಲಿ ಯಾರು ಬರೆದಿರುವಂಥದ್ದು ಅನ್ನೋದನ್ನು ಕೂಡ ಹೇಳಿದ್ದೀನಿ ಇಲ್ಲಿ ಕೊಟ್ಟಿರುವಂಥ ಕೇಳಿರುವಂಥ ಕ್ವಶನಲ್ಲಿ ಡಿ ಎಸ್ ಶಂಕರ ಭಟ್ ರವರು ರಚಿಸಿದಂಥ ವ್ಯಾಕರಣ ಕೃತಿ ಯಾವುದಾಗಿದೆ ಕನ್ನಡಕ್ಕೆ ಬೇಕು ಕನ್ನಡದೇ ವ್ಯಾಕರಣ ಅಂತ ಆಗುತ್ತೆ ಆಮೇಲೆ ಇಲ್ಲಿ ಛಂದೋಮಿತ್ರ ಅನ್ನುವಂಥದ್ದನ್ನು ಕೇಳಿದರು ಇದು ಅರಾಮಿತ್ರ ಅಕ್ಕಿ ಹೆಬ್ಬಾಳು ರಾಮಣ್ಣ ಮಿತ್ರ ಇದು ಇವರ ಪೂರ್ತಿ ಹೆಸರು ಅವರು ಬರೆದಿರುವಂಥದ್ದು ಛಂದೋಮಿತ್ರ ಆಮೇಲೆ ಕನ್ನಡ ಮಾಧ್ಯಮ ವ್ಯಾಕರಣ ಇದು ತೀನಮ್ ಶ್ರೀಕಂಠಯ್ಯನವರು ಬರೆದಂಥದ್ದು ಕನ್ನಡ ವಿಕಾಸ ಇದು ಡಿ ಎಸ್ ಕರ್ಕಿ ಅವರು ಬರೆದಿರುವಂತಹ ಗ್ರಂಥವಾಗಿದೆ ಆಮೇಲೆ ಮೂವತ್ತನೇ ಕ್ವಶನ್ ಆಗಿ ವಿಕರಣ ಪ್ರತ್ಯಯಗಳು ಎಂದರೆ ಇದು ಅಲ್ಲಿ ವಿಕರಣ ಪ್ರತ್ಯಯಗಳು ಇದಕ್ಕೆ ಇನ್ನೊಂದು ಹೆಸರು ಏನಂತ ಹೇಳಿದ್ರೆ ಕಾಲಸೂಚಕ ಪ್ರತ್ಯಯಗಳು ಕೊಟ್ಟಿರುವಂಥ ಆಪ್ಷನ್ಸ್ಗಳಲ್ಲಿ ಕಾಲಸೂಚಕ ಪ್ರತ್ಯಯಗಳು ಇದಕ್ಕೆ ಸರಿಯಾದಂಥ ಆನ್ಸರ್ ಆಗುತ್ತೆ ಆಮೇಲೆ ಮೂವತ್ತ ಒಂದನೇ ಕ್ವಶನ್ ಆಗಿ ವಿಭಕ್ತಿ ಪ್ರತ್ಯಯಗಳು ಸರ್ವನಾಮಗಳಿಗೆ ಹತ್ತುವುದಿಲ್ಲ ಅಂತ ಇದೆ ಇಲ್ಲಿ ಯಾವ ಒಂದು ವಿಭಕ್ತಿ ಪ್ರತ್ಯಯಗಳನ್ನು ಎರಡು ವಿಭಕ್ತಿ ಪ್ರತ್ಯಯಗಳು ಯಾವುದೇ ಸರ್ವನಾಮಕ್ಕೆ ಇದು ಸೇರೋದಿಲ್ಲ ಹಾಗಾಗಿ ಇದನ್ನು ಆಯ್ಕೆ ಮಾಡಿದ್ದಾರೆ ಎ ಇರ ಇಲ್ಲಿ ಅವನು ಅನ್ನುವಂಥಕ್ಕೆ ಇರ ಅನ್ನುವಂಥ ಒಂದು ಪ್ರತ್ಯಯನ ಸೇರಿಸಲಿಕ್ಕೆ ಸಾಧ್ಯ ಇಲ್ಲ ಈ ಎರಡು ಪ್ರತ್ಯಯಗಳನ್ನು ಇಲ್ಲಿ ವಿಭಕ್ತಿ ಪ್ರತ್ಯಯಗಳನ್ನು ಸರ್ವನಾಮಗಳಿಗೆ ಹತ್ತೋದಿಲ್ಲ ಅದಕ್ಕೆ ಸೇರಿಸಲಿಕ್ಕೆ ಸಾಧ್ಯ ಇಲ್ಲ ಅದನ್ನು ಉಪಯೋಗಕ್ಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆಮೇಲೆ ಎಲ್ಲ ದನಗಳು ಹೋದವು ಈ ವಾಕ್ಯದಲ್ಲಿ ಗೆರೆ ಎಳೆದ ಪದ ಏನು ಅಂತ ಕೇಳಿದ್ದಾರೆ ಇದಕ್ಕೆ ಸರಿಯಾದಂಥ ಆನ್ಸರ್ ಆಗಿದೆ ವಿಶೇಷಾಧೀನ ಲಿಂಗ ವಿಶೇಷಾಧೀನ ಲಿಂಗ ಅಂದರೆ ಏನು ಅಂತ ಹೇಳ್ತೀನಿ ಯಾವುದೇ ಒಂದು ವಿಶೇಷವಾದ ಪದಕ್ಕೆ ಅಧೀನವಾಗಿ ಬಳಕೆಯಾಗುವ ಸರ್ವನಾಮವನ್ನು ವಿಶೇಷಾಧೀನ ಲಿಂಗ ಅಂತ ಕರೀತಾರೆ ವಿಶೇಷಾದೀನ ಲಿಂಗವನ್ನು ಮೂರು ಲಿಂಗಗಳಲ್ಲಿ ಪುಲ್ಲಿಂಗ ಸ್ತ್ರೀಲಿಂಗ ನಪುಂಸಕ ಲಿಂಗಗಳಲ್ಲಿ ಕೂಡ ಬಳಸಬಹುದಾಗಿದೆ ಉದಾಹರಣೆ ನೋಡಿ ನೀನು ಅಕ್ಕ ಅನ್ನುವಂಥದ್ದು ಇಲ್ಲಿ ಇಲ್ಲಿ ನೀನು ಅನ್ನುವಂಥ ಪದವು ಅಕ್ಕ ಅನ್ನುವ ಪದಕ್ಕೆ ಅಧೀನವಾಗಿದೆ ಇಲ್ಲಿ ನೀನು ಅನ್ನುವಂಥ ಒಂದು ಪದ ಸಿಂಗಲ್ ಆಗಿದ್ರೆ ಅದು ಏನೋ ಯಾವುದಕ್ಕೂ ಅರ್ಥ ಆಗೋದಿಲ್ಲ ಅಕ್ಕ ಅನ್ನುವಂಥ ಪದಕ್ಕೆ ಅದು ಅಧೀನವಾಗಿರೋದ್ರಿಂದ ಅದಕ್ಕೆ ಅರ್ಥ ಬರುತ್ತೆ ಹಾಗಾಗಿ ಇಲ್ಲಿ ನೀನು ಅಂಥ ಪದವು ಅಕ್ಕ ಪದಕ್ಕೆ ಅಧೀನವಾಗಿದೆ ಆದ್ದರಿಂದ ನೀನು ಅನ್ನುವಂಥದ್ದು ಏನಾಗಿದೆ ಇಲ್ಲಿ ಅಧೀನ ವಿಶೇಷಾಧೀನ ಲಿಂಗವಾಗುತ್ತೆ ಅಕ್ಕ ಅನ್ನುವಂಥ ಒಂದು ಪದಕ್ಕೆ ಇದು ಅಧೀನವಾಗಿರೋದ್ರಿಂದ ಏನಾಗಿದೆ ಅದು ವಿಶೇಷಾಧೀನ ಲಿಂಗವಾಗಿದೆ ಆಮೇಲೆ ಮುಂದಿನದಾಗಿ ನೋಡಿ ಒಳ್ಳೆಯ ಹುಡುಗ ಇದು ನೋಡಿ ಇಲ್ಲಿ ಒಳ್ಳೆಯ ಅನ್ನುವಂಥ ಪದ ಏನಾಗಿದೆ ಹುಡುಗ ಪದಕ್ಕೆ ಅಧೀನವಾಗಿದೆ ಆದ್ದರಿಂದ ಇದು ಒಳ್ಳೆಯ ಅನ್ನುವಂಥ ಪದ ಏನಾಗಿದೆ ವಿಶೇಷಾಧೀನ ಲಿಂಗವಾಗುತ್ತೆ ಎಲ್ಲ ಜನರು ಬಂದರು ಅಂತ ಇದೆ ಇಲ್ಲಿ ಎಲ್ಲ ಅನ್ನುವಂಥ ಒಂದು ಶಬ್ದ ಏನು ಪದ ಏನಾಗಿದೆ ಜನರು ಅನ್ನುವಂಥದ್ದಕ್ಕೇನು ಅಧೀನವಾಗಿರೋದ್ರಿಂದ ಇದು ಕೂಡ ಎಲ್ಲ ಅನ್ನುವಂಥ ಒಂದು ಶಬ್ದ ಏನಾಗುತ್ತೆ ಇಲ್ಲಿ ವಿಶೇಷಾಧೀನ ಲಿಂಗವಾಗುತ್ತೆ ಎಲ್ಲ ಮಕ್ಕಳು ಊಟಕ್ಕೆ ಎಲ್ಲ ಮಕ್ಕಳನ್ನು ಊಟಕ್ಕೆ ಕರೆಯಿರಿ ಇಲ್ಲಿ ಎಲ್ಲ ಅನ್ನುವಂಥ ಒಂದು ಪದ ಮಕ್ಕಳನ್ನು ಅನ್ನುವಂಥ ಪದಕ್ಕೆ ಅಧೀನವಾಗಿದೆ ಆದ್ದರಿಂದ ಇದು ಎಲ್ಲ ಏನು ವಿಶೇಷಾಧೀನ ಲಿಂಗವಾಗುತ್ತೆ ಹಾಗಾಗಿ ಎಲ್ಲ ಇಲ್ಲಿ ಕೊಟ್ಟಿರುವಂಥ ಕ್ವಶನಲ್ಲಿ ಎಲ್ಲ ದನಗಳು ಹೋದವು ಅನ್ನುವಂಥದ್ದು ಎಲ್ಲ ಅನ್ನುವಂಥ ಶಬ್ದ ದನಗಳು ಅನ್ನುವುದಕ್ಕೆ ಅಧೀನವಾಗಿರೋದ್ರಿಂದ ಇದು ವಿಶೇಷಾಧೀನ ಲಿಂಗವಾಗುತ್ತೆ ಆಮೇಲೆ ಮುಂದಿನ ಕ್ವಶನ್ ಆಗಿ ಮೂವತ್ತ ಮೂರನೇ ಕ್ವಶನ್ ಮಚ್ಚರ ಪದದ ತತ್ಸಮ ರೂಪ ಯಾವುದು ಅಂತ ಕೇಳಿದ್ದಾರೆ ಮಚ್ಚರ ಇದಕ್ಕೆ ತತ್ಸಮ ರೂಪ ಮತ್ಸರ ಅಂತ ಆಗುತ್ತೆ ಮಚ್ಚರ ಇದು ತದ್ಭವ ಇದು ತತ್ಸಮ ರೂಪ ಮತ್ಸರ ಆಮೇಲೆ ಮೂವತ್ತ ನಾಲ್ಕನೇ ಕ್ವಶನ್ ಈ ರೀತಿ ಇದೆ ಪ್ರಾಸಾಕ್ಷರವು ರಸ್ವಸ್ವರವಾಗಿದ್ದರೆ ಅದು ಯಾವ ಪ್ರಾಸ ಅಂತ ಇಲ್ಲಿ ಕೇಳಿದ್ದಾರೆ ಇಲ್ಲಿ ಪ್ರಾಸಾಕ್ಷರ ರಸ್ವಸ್ವರವಾಗಿದ್ದರೆ ಅದು ಸಿಂಹ ಪ್ರಾಸವಾಗುತ್ತೆ ಪ್ರಾಸಾಕ್ಷರ ರಸ್ವಸ್ವರವಾಗಿದ್ದರೆ ಸಿಂಹಪ್ರಾಸವಾಗುತ್ತೆ ಒಂದು ವೇಳೆ ಸಿಂಹಪ್ರಾಸ ಅಂತ ಕ್ವಶನನ್ನು ಕೊಟ್ಬಿಟ್ಟು ಆಪ್ಷನ್ಸ್ಗಳಲ್ಲಿ ಆ ಪ್ರಾಸದ ನಿಯಮವನ್ನು ಕೊಡ್ಬೋದು ಕನ್ಫ್ಯೂಸ್ ಆಗೋ ರೀತಿಯಲ್ಲಿ ನಾಲ್ಕು ಆಪ್ಷನ್ಸನ್ನು ಕೊಡ್ಬೋದು ಇಲ್ಲಿ ಪ್ರಾಸಾಕ್ಷರ ರಸ್ವಸರವಾಗಿದ್ದರೆ ಅದು ಸಿಂಹಪ್ರಾಸವಾಗುತ್ತೆ ಇಲ್ಲಿ ಪ್ರಾಸಾಕ್ಷರಗಳಲ್ಲಿ ಸಿಂಹಪ್ರಾಸ ಗಜಪ್ರಾಸ ವೃಷಭಪ್ರಾಸ ಅಜಪ್ರಾಸ ಅಶ್ವ ಅಥವಾ ಹಯ್ಯಪ್ರಾಸ ಶರಭಪ್ರಾಸ ವಿನುತಪ್ರಾಸ ಶಾಂತಪ್ರಾಸ ವರ್ಗಪ್ರಾಸ ಸಮೀಪ ಪ್ರಾಸ ಅಂದರೆ ಸಮೀಪಗತಪ್ರಾಸ ಅನುಪ್ರಾಸ ಅಥವಾ ಅನುಗ ಪ್ರಾಸ ಅಂತಪ್ರಾಸ ಅಂದರೆ ಪ್ರಾಸ ದ್ವಿಪ್ರಾಸ ಅಂದರೆ ದ್ವಿವರ್ಣಪ್ರಾಸ ತ್ರಿ ಪ್ರಾಸ ಅಂದರೆ ತ್ರಿವರ್ಣ ಪ್ರಾಸ ದ್ವಂದ್ವ ಪ್ರಾಸ ಪ್ರಾಸ ಅಂದರೆ ಆದ್ಯಂತ ಪ್ರಾಸ ಇಲ್ಲಿ ಇವೆಷ್ಟು ಪ್ರಾಸಗಳು ಇವೆ ಮುಂದಿನ ಒಂದು ಸ ಅವಧಿಯಲ್ಲಿ ನಿಮ್ಮ ಸಮಯ ಸಿಕ್ಕರೆ ಎಲ್ಲ ಪ್ರಾಸ ಪ್ರಾಸಗಳ ನಿಯಮಗಳ ಬಗ್ಗೆ ಹೇಳ್ತೀನಿ ಆದರೆ ಇಲ್ಲಿ ಕೆಲವೊಂದು ಅದರ ಹೆಸರ ಹೆಸರಿಗೆ ಅನ್ವಯವಾಗುವಂಥದ್ದು ಕೂಡ ಇದೆ ಈಸಿಯಾಗಿದೆ ಇಲ್ಲಿ ಇಲ್ಲಿ ಸಿಂಹಪ್ರಾಸ ಪ್ರಾಸ ಗಜಪ್ರಾಸ ವೃಷಭ ಪ್ರಾಸ ಇವುಗಳ ಬಗ್ಗೆ ಸ್ವಲ್ಪ ಗೊಂದಲ ಇರ್ಬೋದು ಅದನ್ನು ನಿಮಗೆ ಆದಷ್ಟು ಮಾಡಿಕೊಡುವಂಥ ಪ್ರಯತ್ನ ಮಾಡ್ತೀನಿ ಆಮೇಲೆ ಮುಂದಿನ ಕ್ವಶನ್ ಆಗಿ ವಿಷ್ಣುಗಣವು ಹೊಂದಿರುವ ಅಂಶಗಳು ಅಂತ ಕೇಳಿದರೆ ವಿಷ್ಣುಗಣದಲ್ಲಿ ಅಲ್ಲಿ ಗುರು ಲಘು ಅಂತ ಇದೆಯಲ್ಲ ಪ್ರತಿಯೊಂದಕ್ಕೂ ಒಂದೊಂದು ಅಂಶ ಅಂತ ಇದೆ ಇಲ್ಲಿ ವಿಷ್ಣುಗಣ ಹೊಂದಿರುವಂಥ ಅಂಶಗಳು ಮೂರಾಗಿದೆ ಇದು ಅಂಶಗಣದ ಬಗೆಗಳು ಅಂಶಗಣದಲ್ಲಿ ಮೂರು ಬಗೆಗಳಿವೆ ಬ್ರಹ್ಮಗಣ ವಿಷ್ಣುಗಣ ಮತ್ತು ರುದ್ರಗಣ ಅಂತ ಇಲ್ಲಿ ಬ್ರಹ್ಮಗಣದಲ್ಲಿ ಎರಡು ಅಂಶ ಇದೆ ವಿಷ್ಣುಗಣದಲ್ಲಿ ಮೂರು ಅಂಶ ಇದೆ ಆಮೇಲೆ ರುದ್ರಗಣದಲ್ಲಿ ನಾಲ್ಕು ಅಂಶ ಇದೆ ಇಲ್ಲಿ ಕೊಟ್ಟು ಕೇಳಿರುವಂಥದ್ದು ವಿಷ್ಣು ಗಣ ವಿಷ್ಣುಗಣದಲ್ಲಿ ಏನಿದೆ ಮೂರು ಅಂಶಗಳು ಇವೆ ಆಮೇಲೆ ಮೂವತ್ತಾರನೇ ಕ್ವಶನ್ ಆಗಿ ಈ ಕೆಳಗಿನ ಜೋಡಿಗಳಲ್ಲಿ ಸರಿಯಾದದು ಯಾವುದು ಅಂತ ಕೇಳಿದರೆ ಇಲ್ಲಿ ಆಪ್ಷನ್ಸನ್ನು ತೆಗೆದುಕೊಂಡಿದ್ದೀನಿ ಯಾಕೆ ಅಂತ ಹೇಳಿದ್ರೆ ಪ್ರತಿಯೊಂದು ಆಪ್ಷನ್ಗೆ ಜೋಡಿಯಾಗಿರುವಂಥದ್ದನ್ನು ಇಲ್ಲಿ ನಿಮಗೆ ಗೊತ್ತಾಗಲಿ ಅನ್ನೋ ಒಂದು ಉದ್ದೇಶದಿಂದ ಇಲ್ಲಿ ಕೊಡ್ತಾ ಇದ್ದೀನಿ ಹಾಂ ಸರಿಯಾಗಿ ಅಂದರೆ ಭಟಾ ಕಳಂಕ ಶಬ್ದಾನುಶಾಸನ ಇದು ಸರಿಯಾದ ಜೋಡಿಯಾಗಿದೆ ಆಮೇಲೆ ತಪ್ಪಾಗಿರುವಂಥ ಜೋಡಿ ಅಂದರೆ ಕೇಶಿರಾಜ ಕಂದ ಅಂತ ಕೊಟ್ಟಿದ್ದಾರೆ ಅದು ತಪ್ಪಾಗಿದೆ ಆಮೇಲೆ ಒಂದನೇ ನಾಗವರ್ಮ ಶಬ್ದಮಣಿ ದರ್ಪಣ ಅಂತ ಕೇಳಿದ್ದಾರೆ ಅದು ತಪ್ಪಾಗಿದೆ ಎರಡನೇ ನಾಗವರ್ಮ ಚಂದೋಬದಿ ಅಂತ ಕೇಳಿದ್ದಾರೆ ಅದು ಅದು ಕೂಡ ತಪ್ಪಾಗಿದೆ ಇಲ್ಲಿ ಸರಿಯಾಗಿರುವಂಥ ಜೋಡಿ ಅಂದರೆ ಭಟಾ ಕಳಂಕನ ಶಬ್ದಾನುಶಾಸನವಾಗಿದೆ ಆಮೇಲೆ ಮುಂದಿನ ಆಗಿ ಬೆಂಬತ್ತು ಹುಲಿದೊಗಲು ಎಂಬ ಪದಗಳು ಈ ಸಂಧಿಗೆ ಉದಾಹರಣೆಯಾಗಿದೆ ಇಲ್ಲಿ ಬೆಂಬತ್ತು ಮತ್ತು ಹುಲಿಯೊಗಲು ಇವೆರಡು ಆದೇಶ ಸಂಧಿಗೆ ಉದಾಹರಣೆಗಳಾಗಿವೆ ಆದೇಶ ಸಂಧಿಯ ಇಲ್ಲಿ ಕೊಟ್ಟಿರುವಂತಹ ಒಂದು ಸಂಧಿಗಳು ಅದನ್ನು ಬಿಡಿಸಿದ್ದೇನೆ ಆಮೇಲೆ ಆ ಸಂಧಿಯ ಒಂದು ನಿಯಮ ಕೂಡ ಹೇಳಿದ್ದೇನೆ ಬೆಂಬತ್ತು ಅಂದರೆ ಬೆನ್ ಪ್ಲಸ್ ಪತ್ತು ಬೆಂಬತ್ತು ಸರಿ ಇಲ್ಲಿ ಬೆನ್ ಪ್ಲಸ್ ಪತ್ತು ಬೆಂಬತ್ತು ಹುಲಿ ಪ್ಲಸ್ ತೊಗಲು ಹುಲಿದೊಗಲು ಈ ರೀತಿ ಬಡಿಸಿ ಬಿಡಿಸಿ ಬರೆದಾಗ ಎರಡು ಅಕ್ಷರಗಳ ನಡುವೆ ಸಂಧಿಕಾರ್ಯ ನಡೆಯುವಾಗ ಉತ್ತರ ಪದದ ಆದಿಯಲ್ಲಿರುವ ಕ ತ ವ್ಯಂಜನಗಳಿಗೆ ಕ್ರಮವಾಗಿ ಗ ಬ ವ್ಯಂಜನಗಳು ಬದಲಿಯಾಗಿ ಬರೋದನ್ನು ಆದೇಶ ಸಂಧಿ ಎಂದು ಕರೆಯಲಾಗುತ್ತದೆ ಇಲ್ಲಿ ಬೆನ್ ಪ್ಲಸ್ ಪತ್ತು ಉತ್ತರ ಪದದಲ್ಲಿರುವಂತಹ ಮೊದಲನೇ ಅಕ್ಷರದಲ್ಲಿ ಏನಾಗುತ್ತೆ ಇಲ್ಲಿ ಉತ್ತರ ಪದ ಪೂರ್ವ ಪ ಇದು ಪೂರ್ವ ಪದ ಇದು ಉತ್ತರ ಪದ ಆಗುತ್ತೆ ಇಲ್ಲಿ ಉತ್ತರ ಪದದಲ್ಲಿ ಪ ಇದಕ್ಕೆ ಬ ಅನ್ನುವಂಥ ಶಬ್ದ ಆದೇಶವಾಗಿರುತ್ತೆ ತ ಗೆ ದ ಆದೇಶವಾಗಿರುತ್ತೆ ಕತ ಪಗಳಿಗೆ ಉತ್ತರ ಪದದ ಆದಿಯಲ್ಲಿರುವಂತಹ ತ ಪ ವ್ಯಂಜನಗಳಿಗೆ ಗ ಬ ವ್ಯಂಜನಗಳು ಆದೇಶ ಅಂದರೆ ಬದಲಿಯಾಗಿ ಅದರ ರಿಪ್ಲೇಸ್ ಆಗಿರುವುದಕ್ಕೆ ಏನಂತ ಕರಿತೀವಿ ಆದೇಶ ಸಂಧಿ ಅಂತ ಕರಿತೀವಿ ಇಲ್ಲಿ ಇನ್ನೊಂದು ಇದೆ ಕೆಲವೊಮ್ಮೆ ಉತ್ತರ ಪದದ ಆದಿಯು ಪ ಬ ಮ ವ್ಯಂಜನಗಳಿಗೆ ವ ಕಾರವು ಕೂಡ ಆದೇಶವಾಗಿ ಬರುತ್ತೆ ಇದನ್ನು ಆದೇಶ ಸಂಧಿ ಅಂತ ಕರಿತೀವಿ ಆದೇಶ ಸಂಧಿಯ ಎಕ್ಸಾಂಪಲ್ ಒಟ್ಟಿಗೆ ನಿಯಮವನ್ನು ಕೂಡ ಹೇಳಿದ್ದೀನಿ ಇಲ್ಲಿ ಬಂದಿರುವಂಥ ಬೆಂಬತ್ತು ಬೆನ್ ಪ್ಲಸ್ ಪತ್ತು ಹುಲಿದೊಗಲು ಹುಲಿ ಪ್ಲಸ್ ತೊಗಲು ಹುಲಿದೊಗಲು ಈ ಒಂದು ಪದಗಳಿಗೆ ಆದೇಶ ಸಂಧಿಗಳಿಗೆ ಈ ಪದಗಳು ಆದೇಶ ಸಂಧಿಗೆ ಉದಾಹರಣೆಯಾಗಿದೆ ಸೊ ಇವಿಷ್ಟು ಇವತ್ತಿನ ಅವಧಿಯಲ್ಲಿ ಬಿಡಿಸಿರುವಂತಹ ಕ್ವಶನ್ಸ್ಗಳಾಗಿವೆ ಮೂವತ್ತೇಳರವರೆಗೆ ಕ್ವಶನ್ಸ್ಗಳನ್ನು ಬಿಡಿಸಿದ್ದೀನಿ ಅದರ ಮುಂದುವರೆದ ಭಾಗವನ್ನು ಮುಂದಿನ ಅವಧಿಯಲ್ಲಿ ನೋಡ್ತಾ ಹೋಗ್ಬಾ ಆಮೇಲೆ ಇದು ನಿಮಗೆ ಉಪಯೋಗ ಆಗುತ್ತೆ ಅಂತ ಹೇಳಾದರೆ ನಿಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ ಇದನ್ನು ಶೇರ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು